ಮಾಡುವ ವಿಧಾನ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು, ಮೊದಲು ಟೊಮೊಟೋನ ಸ್ವಲ್ಪ ಜಾಸ್ತಿ ತಗೋಬೇಕು. ಈರುಳ್ಳಿ ದೊಡ್ಡ ಗಾತ್ರದ್ದು ಮೂರು ತಗೊಂಡು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಕಡಲೆಕಾಳು ಬೀಜ, ಇದು ನಾಲ್ಕರೂ ತುಂಬ ಟೇಸ್ಟ್ ಸಿಗುತ್ತೆ. ಮತ್ತೆ ಇದು ಸಾಸಿವೆ, ಸ್ವಲ್ಪ ಜೀರಿಗೆ. ಮೊದಲು ಬಾಣಲೆ ಇಟ್ಕೋಬೇಕು, ಅದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೋಬೇಕು. ಅಂದರೆ ನಮ್ಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೇಕು ಹೌದು, ಇಲ್ಲ ಅಂದರೆ ಒಂದು ಎರಡು ಸ್ಪೂನ್ ಅಥವಾ ಮೂರು ಸ್ಪೂನ್ ಹಾಕೊಂಡ್ರೆ ಸಾಕು. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಕಡಲೆಕಾಳು ಬೀಜ ತೊಗೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚಪಾತಿಗೆ ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನು ಸ್ವಲ್ಪ ಈ ಥರ ಕಾಳು ಸ್ವಲ್ಪ ಡ್ರೈ ಆಗೋ ಥರ ಹುರ್ಕೋಬೇಕು. ನಂತರ ಕರ್ಬೇವಿನ ಸೊಪ್ಪು ಇದೆಯಲ್ಲ ಅದನ್ನು ಹಾಕೋದು, ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಲಾಸ್ಟಲ್ಲಿ ಸ್ವಲ್ಪ ಹಾಕೋಬೋದು. ಈರುಳ್ಳಿ ಹಾಕ್ತಾ ಇದ್ದೀನಿ, ಈರುಳ್ಳಿ ಗೋಲ್ಡ್ ಕಲರ್ ಬರೋ ತನಕ ಸ್ವಲ್ಪ ಚೆನ್ನಾಗಿ ಹುರಿಬೇಕು. ಈರುಳ್ಳಿ ಹಾಕಿದ್ದೀನಿ ಅಲ್ವಾ, ಇವಾಗ ಒಂದೆರಡು ನಿಮಿಷ ಈ ಥರ ಗೋಲ್ಡ್ ಕಲರ್ ಆದಮೇಲೆ ಟೊಮೊಟೊ ಹಾಕೋಬೇಕು. ಟೊಮೊಟೊ ಸ್ವಲ್ಪ ಜಾಸ್ತಿನೇ ತೊಗೋಬೇಕು, ಟೊಮೊಟೊ ಗೊಜ್ಜು ಅಂದಾಗ ಟೊಮೊಟೊ ಜಾಸ್ತಿ ಇದ್ದರೆ ಟೇಸ್ಟ್ ಇರುತ್ತೆ. ಇದು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ. ಟೊಮೊಟೊ ಹಾಕಿದ್ಮೇಲೆ ಇದಕ್ಕೆ ಇದು ಬೇಳೆ ಸಾಂಬಾರನ್ನ ಪುಡಿ ಇರುತ್ತಲ್ಲ ಅದನ್ನು ಎರಡು ಸ್ಪೂನ್ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಅದು ಬೇಳೆ ಸಾರನ್ನ ಪುಡಿ ಹಾಕಿದಾಗ ಟೇಸ್ಟು ಚೆನ್ನಾಗಿ ಬರುತ್ತೆ. ಅದನ್ನು ಚೆನ್ನಾಗಿ ಬೇಯೋದಕ್ಕೆ ಒಂದು ಹತ್ತು ನಿಮಿಷ ಬೇಕಾಗುತ್ತೆ. ಹತ್ತು ನಿಮಿಷ ಬೆಂದ ನಂತರ ಸ್ವಲ್ಪ ಬೇಕಾದರೆ ಸ್ವಲ್ಪ ನೀರು ಸೇರಿಸ್ಕೊಂಡ್ರೆ ರೈಸ್ಗೆಲ್ಲ ಸ್ವಲ್ಪ ಗೊಜ್ಜು ಚೆನ್ನಾಗಿ ಬರುತ್ತೆ. ಸ್ವಲ್ಪ ನಮಗೆ ಬೇಕಾದಷ್ಟು ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಅದಕ್ಕೆ ಇಸ್ ನೀರು ಸೇರಿಸಾದ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕಬೇಕು, ನಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಸ್ವಲ್ಪ ಹಾಕೋಬೇಕು. ನಂತರ ಕಾಯಿ ತುರಿ ಇರುತ್ತಲ್ಲ ಅದನ್ನು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಮೇಲೆ ಸ್ವಲ್ಪ ಹಾಕಿದ್ರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಥರ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ. ಇವಾಗ ಐದು ನಿಮಿಷ ಸ್ವಲ್ಪ ಮುಚ್ಚಿಬಿಟ್ಟು ನೆಕ್ಸ್ಟು ಇಳಿಸ್ಕೊಳ್ಳೋದು ಅಷ್ಟೆ. ಇವಾಗ ರೆಡಿಯಾಗಿದೆ. ಒಂದು ಸರ್ವಿಂಗ್ ಪ್ಲೇಟಲ್ಲಿ ಒಂದು ಚಪಾತಿ ಹಾಕಿ ಇದನ್ನು ಸ್ವಲ್ಪ ಹಾಕಿ ಸರ್ವ್ ಮಾಡಿದ್ರೆ ತಿನ್ನೋದಕ್ಕೆ ರೆಡಿ.